बट आत इल्लम्म हिंगे एष्टु दिन अंत इरोदु दुडितीनि अंत हेळिबिट्टु बंदिद्नंते ಈಗ ತಾಯಿ ಹೇಳ್ತಾರೆ ಅವರ ಅಕ್ಕ ಹೇಳ್ತಾ ಇದ್ದಾರೆ ಹೋಗಿರೋ ಜೀವ ತಂದುಕೊಡೋಕಾಗಲ್ವೇ ಹೈ ಟೆನ್ಷನ್ ವೈರು ಟಚ್ ಆಗಿ ಏನು ತೀರು ಹೋಗಿದ್ದಾರೆ ಈಗ ನೋಡಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಮಾಸ್ತಿಗುಡಿ ದುರಂತ ಅಂತ ಒಂದು ನಡೆಯಿತು ಡೈರೆಕ್ಟರ್ ಪ್ರೊಡ್ಯೂಸರ್ ಪತ್ತೆನೇ ಇಲ್ಲ ಅವರು ನೋಡ್ರೆ ಕ್ರೇನ್ ಡ್ರೈವರ್ ಮೇಲೆ ಹೇಳ್ತಾರೆ ಇವರು ನೋಡಿರ ಅವರ ಮೇಲೆ ಹೇಳ್ತಾರೆ ಅವರು ಇವರು ಹೇಳಿಕೊಂಡು ಒಟ್ಟನೆಗೆ ಎಲ್ಲರಿಗೂ ಶಿಕ್ಷೆ ಆಗುತ್ತೆ ಏನಾಗಬೇಕು ಅದಾಗುತ್ತೆ ಐ ಥಿಂಕ್ ಇಲ್ಲಿ ಯಾರ್ದು ತಪ್ಪಿಲ್ಲ ಅಂದ್ರೂ ಕೂಡ ಎಲ್ಲೋ ಒಂದು ಕಡೆ ನೀವು ಮುಂಜಾಗ್ರತೆಯನ್ನು ತಗೊಂಡಿಲ್ಲ ಅನ್ನೋದೇ ಸತ್ಯ. ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ವೆಲ್ಕಮ್ ಟು ಸಾಂತ್ವನ ಯೂಟ್ಯೂಬ್ ಚಾನಲ್. ದಯವಿಟ್ಟು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿನ್ನೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕೆಟ್ಟ ಘಟನೆಯಾಗಿದೆ. ಪಾಪ ಒಬ್ಬರು ಕೋರಿಯೋಗ್ರಾಫರ್ ಅಂದ್ಕೊಳ್ತೀನಿ, ಅವ್ರು ಕರೆಂಟಿಸ್ ಹೈ ಟೆನ್ಷನ್ ವೈರು ಟಚ್ ಆಗಿ ಏನು ತೀರು ಹೋಗಿದ್ದಾರೆ. ಈಗ ನೋಡಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಮಾಸ್ತಿಗುಡಿ ದುರಂತ ಅಂತ ಒಂದು ನಡೆಯಿತು. ಅಲ್ಲಿ ಹೆಲಿಕಾಪ್ಟ್ರಿಂದ ನೀರೊಳಗಡೆ ಧುಮುಕುವಂತಹ ಒಂದು ಸೀನು. ಅಲ್ಲೂ ಸರಿಯಾಗಿ ಪ್ರಿಕಾಷನ್ಸ್ ತಗೊಳ್ದೇನೆ, ಅಂದರೆ ಮುಂಜಾಗ್ರತವಾಗಿ ಅಲ್ಲಿ ಏನನ್ನು ಇವರು ರೆಡಿ ಮಾಡಿಕೊಳ್ಳ್ದೇನೆ ಎರಡು ಜೀವಗಳು ಹೊರಟೋದು. ಈಗ ನಿನ್ನೆ ಕೂಡ ಅದೇ ರೀತಿಯಾಗಿದೆ. ಅಲ್ಲಿ ಹೈ ಟೆನ್ಷನ್ ಅಂದರೆ 11,000 KV ಕರೆಂಟ್, ಅಂದರೆ ಈಗ ಮನೇಲಿರೋದು 200-250 KV ಅಂತ ಅನಿಸುತ್ತೆ. ಅದು ಟಚ್ ಆದ್ರೇ ನಮಗೆ ಪ್ರಾಣ ಹೋಗಿ ಬಂದಂಗೆ ಆಗುತ್ತೆ. 11,000 KV ಟಚ್ ಆಯಿತು ಅಥವಾ ಅದರಿಂದ ಎಫೆಕ್ಟ್ ತೊಂದರೆ ಆಯಿತು ಅಂದರೆ ಅಳ್ಳಾಡೋದಕ್ಕೂ ಬಿಟ್ಟಿರಲ್ಲ ಅದು. ಸೊ ಒಂದೇ ಸಲ ಮಟಾಯಿಷ್. ಸೊ ಇವಾಗ ನಾನು ಸುಮ್ಮನೆ ಗಮನಿಸ್ತಾ ಇದ್ದೆ ನ್ಯೂಸಲ್ಲಿ, ಅವ್ರ ಮೇಲೆ ಇವ್ರು ಹೇಳ್ತಾರೆ ಆ ಕ್ರೇನ್, ಅಂದರೆ ಅಲ್ಲಿ ಫೈಟ್ ಮಾಡಲಿಕ್ಕೆ ಕ್ರೇನ್ ತಂದಿದ್ರಂತೆ, ಅದೇನೋ ರೋಪ್ ಹಾಕ್ಲಿಕ್ಕೋ ಏನೋ. ಮೋಸ್ಟ್ಲಿ ಡೈರೆಕ್ಟ್ರು ಪ್ರೊಡ್ಯೂಸ್ ನೋಡಿ ಪತ್ತೇನೇ ಇಲ್ಲ, ಅವರು ನೋಡ್ರೆ ಕ್ರೇನ್ ಡ್ರೈವರ್ ಮೇಲೆ ಹೇಳ್ತಾರೆ, ಇವ್ರು ನೋಡಿರ ಅವ್ರ ಮೇಲೆ ಹೇಳ್ತಾರೆ, ಇವ್ರು ಹೇಳಿಕೊಂಡು ಒಟ್ಟನೆಗೆ ಎಲ್ರಿಗೂ ಶಿಕ್ಷೆ ಆಗುತ್ತೆ, ಏನಾಗಬೇಕು ಅದಾಗುತ್ತೆ. ಬಟ್ ಒಂದು ನಿರ್ಲಕ್ಷ್ಯ ಒಂದು ಜೀವವನ್ನು ಕಳ್ಕೊಳ್ಳೋದು. ಅವರ ತಾಯಿ ಅವರ ಅಕ್ಕ ಎಲ್ಲರೂ ಅಳ್ತಾ ಇದ್ದಿದ್ದು ನೋಡಿದೆ. ನೋಡಿ, ಮನುಷ್ಯನ ಜೀವನ ಇಷ್ಟೇ ಅಲ್ವಾ. ಅವ್ರ ತಾಯಿ ಹೇಳ್ತಾಯಿದ್ರು, ಬೇಡಪ್ಪ ಮನೇಲಿ ಗಂಜಿನೋ ಮಜ್ಜಿಗೆನೋ ಏನೋ ಕುಡ್ಕೊಂಡು ಇದ್ಬಿಡೋಣ, ಬೇಡ ಅದೆಲ್ಲ ಬಾಡೋದು ಬೇಡ ಅಂತ. ಬಟ್ ಆತ ಇಲ್ಲಮ್ಮ ಹಿಂಗೆ ಎಷ್ಟು ದಿನ ಅಂತ ಇರೋದು ದುಡಿತೀನಿ ಅಂತ ಹೇಳ್ಬಿಟ್ಟು ಬಂದಿದ್ನಂತೆ. ಈಗ ತಾಯಿ ಹೇಳ್ತಾರೆ ಅವ್ರ ಅಕ್ಕ ಅಳ್ತಾ ಇದ್ದಾರೆ ಹೋಗಿರೋ ಜೀವ ತಂದುಕೊಡೋಕ್ಕಾಗಲ್ವೇ. ಸಿನಿಮಾ ದೊಡ್ಡ ದೊಡ್ಡ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಜೆಟ್ ಇಟ್ಕೊಂಡಿರ್ತೀರ, ದೊಡ್ಡ ದೊಡ್ಡ ವಿಚಾರಗಳನ್ನು ಸರಿಯಾಗಿ ನಿಭಾಯಿಸೋ ನೀವು ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೊಂಚ ಯಾಮಾರಿದ್ರೆ ಇಂಥ ಅವಘಡಗಳು ಆಗ್ತವೆ. ಏನಾಗ್ಬಿಡುತ್ತೆ ಮೋಸ್ಟ್ಲಿ, ಇದೇನು ದೊಡ್ಡದಲ್ಲ, ಹಿಂಗೆ ಒಂದು 5 ನಿಮಿಷ ಇದೊಂದು ಸೀನ್ ತಕ್ಕೊಂಬಿಡೋಣ ಅಂತ ಹೋಗಿರ್ತಾರೆ, ಅದನ್ನಷ್ಟು ಗಮನಿಸಿರಲ್ಲ ಅಂತ ಅಂದ್ಕೊಳ್ತೀನಿ. ನಿಮ್ಮ ತಪ್ಪಲ್ಲ ಅಂತ ಹೇಳಿದ್ರು ಕೂಡ ಅಂತಿಮವಾಗಿ ನೀವು ಅಲ್ಲಿ ಒಂದು ಪ್ರಿಕಾಷನ್ಸ್ ತಗೊಳ್ಬೇಕಿತ್ತು. ಅಲ್ಲಿ ನೀವು ಪರ್ಮಿಷನ್ನೇ ತೊಗೊಂಡಿಲ್ವಂತೆ ಫಸ್ಟ್ ಆಫ್ ಆಲ್ ಶೂಟ್ ಮಾಡಲಿಕ್ಕೆ. ರಚ್ಚು ಐ ಲವ್ ಯು ಅನ್ನೋ ಸಿನಿಮಾ ಅಂದ್ಕೊಳ್ತೀನಿ, ಅಜಯ್ ರಾವ್ ಅವರು ಹೀರೋ ಆಗಿ ನಟಿಸ್ತಾ ಇರೋದು. ಎನಿಮೀನ್ ಎಚ್ಚೆತ್ಕೊಳ್ಬೇಕು, ನಿಮ್ಮ ಸಿನಿಮಾಗಿಂತ ಆ ಜೀವ ಬಹಳ ದೊಡ್ಡದು. ಅಫ್ಕೋರ್ಸ್ ಆ ಸಿನಿಮಾದಿಂದ 100 ಜನರ ಬದುಕು ನಡೀತಾ ಇದೆ, ಬಟ್ ಹೋಗಿರೋ ಜೀವ ತಂದುಕೊಡೋಕ್ಕಾಗಲ್ವೇ. ಐ ಥಿಂಕ್ ಇಲ್ಲಿ ಯಾರ್ದು ತಪ್ಪಿಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ನೀವು ಮುಂಜಾಗ್ರತೆಯನ್ನು ತಗೊಂಡಿಲ್ಲ ಅನ್ನೋದೇ ಸತ್ಯ, ಹೌದಲ್ವಾ. ಅದೇ ಜಾಗದಲ್ಲಿ ಯಾರೋ ಹೀರೋ ಇದ್ದರು, ಹೀರೋಯಿನ್ ಇದ್ದರು, ಅಥವಾ ಬೇರೆ ಯಾರೋ ಡೈರೆಕ್ಟ್ರ್ ಇದ್ದರು, ಏನೆಲ್ಲ ಆಗ್ಬಿಡೋದು. ಈಗ ಅವನ ಅಸಿಸ್ಟೆಂಟ್ ಅಂದ ಮಾತ್ರಕ್ಕೆ ಅವ್ರ ಜೀವಕ್ಕೆ ಬೆಲೆ ಇಲ್ವಾ, ಖಂಡಿತ ಇದೆ. ಅದೇ ಜಾಗದಲ್ಲಿ ಯಾರೋ ಒಬ್ಬರು ದೊಡ್ಡವರೇ ಇದ್ದರು, ಹೀರೋ ಇದ್ದರು, ಹೀರೋಯಿನ್ ಇದ್ದರು, ಯಾರೋ ಒಬ್ರು ಇದ್ದರು. ಜೀವ ಎಲ್ಲರದು ಒಂದೇ, ನಾವು ಹೆಸರು ಕೊಟ್ಕೊಂಡಿದ್ದೀವಿ ಅಷ್ಟೇ, ಅಸಿಸ್ಟೆಂಟು ಹೀರೋ ಅದು ಇದು ಅಂತ. ಇರಲಿ, ಪ್ರತಿ ಸಾರಿ ಶೂಟ್ ಮಾಡಬೇಕಾದ್ರೆ ಒಂದು ಅಲ್ಲಿ ನಿಮ್ಮ ಸುತ್ತಮುತ್ತ ಏನಿದೆ, ಈಗ ನಿಮ್ಮ ನಿರೀಕ್ಷೆಗೂ ಮೀರಿ ಕೆಲವೊಂದು ದುಷ್ಟ ವಿಚಾರಗಳು ಅಲ್ಲಿರ್ತವೆ, ನಿಮಗೆ ಗೊತ್ತಿರಲಿಕ್ಕಿಲ್ಲ ಕೆಲವೊಮ್ಮೆ. ಸೊ ಆ ಕಡೆ ಗಮನ ವಹಿಸಬೇಕು, ಯಾಕಂದರೆ ಅವಘಡ ಆದಮೇಲೆ ನಾವು ಏನೇ ಮಾತಾಡ್ಬೋದು, ಬಟ್ ಆಗ ಹೋಗಿರೋ ವಿಚಾರದ ಏನು ಮಾತಾಡ್ತೀರಿ. ಈಗ ಅವ್ರ ಕಣ್ಣೀರು ನೀವು ನೋಡೋಕ್ಕಾಗುತ್ತಾ, ಏನೋ ಒಂದು ಸ್ವಲ್ಪ ಪರಿಹಾರ ಅಂತ ಕೊಡ್ಬೋದು, ಬಟ್ ಪುತ್ರ ಶೋಕ ನಿರಂತರಂ. ಆ ತಾಯಿ ಹೇಳಬೇಕಾದ್ರೆ ಗೊತ್ತಾಗ್ತಿತ್ತು. ಮುಂಜಾಗ್ರತೆ ವಹಿಸಬೇಕು. ಎನಿವೆ, ಮಾಡಿದ್ದುಣ್ಣು ಮಹಾರಾಯ, ಏನು ಮಾಡಿದ್ದೀರಾ? ಚಿಕ್ಕ ಅಜಾಗರೂಕತೆ ದೊಡ್ಡ ದೊಡ್ಡ ಘಾತುಕ ವಿಚಾರಗಳನ್ನು ಸೃಷ್ಟಿ ಮಾಡುತ್ತೆ. ಮುಂದೆ ಇಂಥ ಅವಘಡ ಆಗದೇ ಇರಲಿ ಅಂತ ಹಾರೈಸ್ತೀನಿ ನಿಮ್ಮನ್ನು ನಾನು ಕೇಳ್ಕೊಳ್ತೀನಿ ಅಷ್ಟೇ. ಈಗ ನಾನು ಇಲ್ಲಿ ಕೂತು ಏನೇ ಮಾತಾಡ್ಬೋದು, ಬಟ್ ನೀವು ಅಲ್ಲಿ ಕೆಲಸ ಮಾಡೋರಾಗಿ ಚಿಕ್ಕ ಚಿಕ್ಕ ಜವಾಬ್ದಾರಿಗಳನ್ನು ತುಂಬ ಮುಂಜಾಗ್ರತೆಯಿಂದ ನಿಭಾಯಿಸಬೇಕಾಗುತ್ತೆ. ಒಳ್ಳೆಯದಾಗಲಿ ಅಂತ ಹೇಳಿದ ವಿಡಿಯೋನ ಮುಗಿಸೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ 3000 ಸಬ್ಸ್ಕ್ರಿಪ್ಷನ್ ಮಾಡಿದ್ದೀರಾ. ಆ್ಯಂಡ್ ಹೆಚ್ಚಿನದಾಗಿ ಸಪೋರ್ಟ್ ಇಲ್ಲಿ. ಥ್ಯಾಂಕ್ ಯು. ಇನ್ನೂ ದೊಡ್ಡ ಮಟ್ಟದಲ್ಲಿ ಕನಸುಗಳಿದ್ದಾವೆ, ಒಂದೊಂದು ಹಾಗೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಹೇಳೋದಷ್ಟೇ ಅಲ್ಲ, ಅದಕ್ಕೂ ಮುಂಚೆ ನಾನು ಅದನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನು ಆ ಚಾನಲ್ ಶುರು ಮಾಡಿದಾಗ ತುಂಬ ಜನ ಚಾಲೆಂಜ್ ಮಾಡಿದರು. ನಾನು ಯಾರು ಚಾಲೆಂಜ್ಗೂ ಯಾರಿಗೋಸ್ಕರ ಬದುಕ್ತವನಲ್ಲ. ನಾನೇನು ಅಂದ್ಕೊಂಡು ಬಂದಿನಿ ಅದು ಮಾಡಬೇಕು. ಅಟ್ಲೀಸ್ಟ್ ಪ್ರಯತ್ನನಾದರೂ ಮಾಡಿದೆ ಅನ್ನೋ ಖುಷಿ ನನಗಿರಬೇಕಲ್ಲ. ನಮ್ಮ ಕಲೆಯನ್ನು ಅಥವಾ ನಮ್ಮನ್ನು ಜನ ಮೆಚ್ಚೋವ್ರಿಗೂ ಅಷ್ಟೇ. ಈಗ ನಮ್ಮ ಸುತ್ತಮುತ್ತನವರು ಮೆಚ್ಚದೇ ಇದು ಮಾತ್ರಕ್ಕೆ ನಮ್ಮನ್ನು ಜಗತ್ತು ತಿರಸ್ಕಾರ ಮಾಡಿದೆ ಅಂತಲ್ಲ ಅಲ್ವಾ. ಸೊ ಎನಿವೆ, ನಿಮ್ಮ ಪ್ರೀತಿ ಇರೋವರೆಗೂ ಸೋಲು ಬಂದರೂ ಅದು ಸೋಲಲ್ಲ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಮುಗಿಸ್ತೀನಿ, ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಟೇಕ್ ಕೇರ್. ಥ್ಯಾಂಕ್ ಯು.